ಎದ್ದೇಳಿ ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಎದ್ದೇಳಿ ಎದ್ದೇಳಿ ವಾಲ್ಮೀಕಿ ವೀರರೇ, ನಾಯಕರು ನೀವಾಗಿ ನೆಲ ಹಿಡಿದಿರೇಕೆ? ಬರಸಿಡಿಲು ಬರುವಂತೆ ಕಡಲುಕ್ಕಿ ಹರಿದಂತೆ ತೆರೆಯಾಗಿ ಭೋ ಕರೆದು ಬನ್ನಿ, ತೆರೆಯಾಗಿ ಭೋ ಕರೆದು ಬನ್ನಿ. ಎದ್ದೇಳಿ ಎದ್ದೇಳಿ ಎದೆಗುಂದಬೇಡಿ, ಎಚ್ಚೆತ್ತು ಎಚ್ಚೆತ್ತು ಎದೆಗೊಟ್ಟು ನೀ. ರಕ್ತದ ಕಣಕಣವು ಶೌರ್ಯದ ದಿಬ್ಬಣವು ಅಣಿಯಾಗುತ್ತಿರೆ ಮಣಿದಿರೆ, ಅದೈತೆ. ಅದರಿಂದಾಗಿ ತಮಿಳ್ನಾಡಿನಲ್ಲಿ 70% ತರ ಏನೋ ಐಟ್ ಅಂತ ತಿಳ್ಕೊಂಡು ಅವರು ಒಂದು ಕಾನೂನನ್ನು ರಕ್ಷಿಸ ಮಾಡಿಕೊಂಡಿದ್ದಾರೆ. ಆ ರೀತಿಯಾಗಿ ಮಾಡಿಕೊಂಡ್ರಂದ್ರೆ ಅವ್ರ ಜೊತೆ ಕೂಡ್ಕೊಂಡು ಅವರು ನಾವು ಎಲ್ಲರೂ ಕೂಡ್ಕೊಂಡು ನಿಮ್ಮ 7.5% ಹೋರಾಟಕ್ಕಾಗಿ ನಾವು ಸದಾ ನಿಮ್ ಜೊತೆಗೆ ಇರ್ತೇವೆ ತಿಳ್ಕೊಂಡು ಇವತ್ತಿನ ತಾಲೂಕಿನ ಮುಖಾಂತರವಾಗಿ ಹೇಳ್ತಾಯಿದ್ದೇನೆ. ಅವರು ಅವರ ಹಿತ ನುಡಿಗಳನ್ನ ನಾವೆಲ್ಲರೂ ಅವ್ರ ಏನ್ ಹೇಳ್ಕೊಳ್ತಾರೆ ಅವ್ರು ಕೇಳ್ಕೊಂಡು ಅವ್ರ ಹೃದಯದಲ್ಲಿ ನೋಡ್ಕೊಂಡು ಅವ್ರ ಮಾರ್ಗದರ್ಶನ ಕೊಡ್ಲಿ. ಆ ರೀತಿ ತಿಳ್ಕೊಂಡು ಎಲ್ಲರಿಗೂ ಗೋಪಾಲ ನಾಯಕ್ ಅವರಿಗೆ ಅವರ ಇದನ್ನ ಅವರ ವಚನ ವಾಕ್ಯಗಳನ್ನ ಆಲಿಸೋಣ ತಿಳ್ಕೊಂಡು ಹೇಳಿ ಎಲ್ಲರಿಗೆ ಧನ್ಯವಾದ. ಒಂದು ಜೀವ ಚೈತನ್ಯ ತುಂಬುತ್ತದೆ ಅಂತಹ ಒಂದು ಶಕ್ತಿ ಆ ಶಬ್ದದಲ್ಲಿ ಅಡಗಿದೆ. ಯಾಕೆ ಅಡಗಿದೆ ಅಂದ್ರೆ ನಮ್ಮ ಭಾರತ ಜನನಿ ಮತ್ತು ಜನ್ಮಭೂಮಿ, ಜನ್ಮಭೂಮಿ ಭಾರತ ಹೆಸರು ಹೇಳಿದ ತಕ್ಷಣನೇ ಎಲ್ಲ ಕಡೆಗೂ ರಾಮಾಯಣ ಮತ್ತು ಮಹಾಭಾರತ. ಭಾರತ ಅಂದ್ರೆ ರಾಮಾಯಣ ಮಹಾಭಾರತ. ಆ ರಾಮಾಯಣವನ್ನ ರಚಿಸಿದಂತಹ ಮಹಾನ್ ಚೇತನ ನಮ್ಮ ಮಹರ್ಷಿ ವಾಲ್ಮೀಕಿಯವರು. ಈ ಓದು ಬರಹ ಮಹಾನ್ ಗ್ರಂಥಗಳನ್ನ ಕಾವ್ಯಗಳನ್ನ ಬರೆಯುವುದು ಕೇವಲ ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಅದನ್ನ ಎಲ್ಲರೂ ಮಾಡಬಹುದು ಅನ್ನೋದು ಹಿಂದಿನ ಪುರಾಣ ಕಾಲದಲ್ಲಿನೇ, ಹಿಂದಿನ ತ್ರೇತ್ರಾಯುಗದಲ್ಲಿನೇ ಅವರು ನಿರೂಪಿಸಿ ತೋರಿಸಿದಂತಹ ಸಮಾಜಕ್ಕೆ ಸೀಮಿತಗೊಳಿಸಿ ಅವ್ರನ್ನ ನಮ್ಮ ಸಿಂಬಾಲ್ ಮಾಡಿಕೊಂಡು ಆ ಒಂದು ಇದರೊಳಗೆ ಸಮಾಜದಲ್ಲಿ ಅವರೊಂದು ವಿಘಟನೆ ಮಾಡಬಾರದು. ಕಳೆದ ಕೆಲವು ದಿವಸಗಳಲ್ಲಿ ನಮ್ಮ ಲಿಂಗಸೂರು ಪಟ್ಟಣದಲ್ಲಿ ಒಂದು ಕೆಟ್ಟ ಘಟನೆ ನಡೀತು ಅಂತನ್ನು ನಾವು ಖಂಡಿಸ್ತೇವೆ. ನಮ್ಮ ಪುಣ್ಯ ಪುರುಷರು ಏನು ನಮಗೆ ಮಾರ್ಗದರ್ಶನ ಮಾಡಿಕೊಟ್ರ ಆ ಮಾರ್ಗದರ್ಶನದಲ್ಲಿ ನಡಿಬೇಕು ಹೊರತು ಅದನ್ನು ಒಂದು ಕೆಟ್ಟ ಇದರಲ್ಲಿ ಬಳಸಬಾರದು ಅಂತ ಹೇಳ್ತಾ